ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಪರೂಪದ ರಾಜಕಾರಣಿಯಾಗಿ, ಹುಟ್ಟು ಹೋರಾಟಗಾರರಾಗಿ ಈ ದೇಶದಲ್ಲಿ ದಕ್ಷಿಣ ಭಾರತದಿಂದ ಕೆಂಪುಕೋಟೆಯಲ್ಲಿ ಬಾವುಟವನ್ನು ಆರಿಸಿರ್ತಕ್ಕಂಥ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬರ ಸುಪುತ್ರರು, ರೈತರಿಗೋಸ್ಕರ ಸದಾಕಾಲ ಅವರ ಹೃದಯ ಮಿಡಿತಕ್ಕಂಥದ್ದನ್ನ ನಾವು ಈಗಾಗಲೇ ಅನೇಕ ವರ್ಷಗಳಿಂದ ಗಮನಿಸಿದ್ದೇವೆ. ಬಹುಶಃ ಇವತ್ತು ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ಕ್ಷೇತ್ರದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಅವರ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಮಾನ್ಯ ಕುಮಾರಣ್ಣ ಅವರ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಭಾಗದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಮಂಡ್ಯ ಜಿಲ್ಲೆಯ ಲೋಕಸಭಾ ಸಂಸದರಾಗಿ ಪಾಂಡವಪುರದ ನಿಕಟಪೂರ್ವ ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಿ ಎಸ್ ಪುಟ್ಟರಾಜ ಅಣ್ಣ ಅವರು ಪ್ರಾರಂಭಿಕವಾಗಿ ಈಗಾಗಲೇ ಮಾತನಾಡಿದ್ದಾರೆ. ಜೊತೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ಶಾಸಕರು ಅನುಭವಿಗಳಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಕೂಡ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮತ್ತೊಬ್ಬರು ಹಿರಿಯರು ಅನುಭವಿಗಳಾಗಿರ್ತಕ್ಕಂಥ ಮತ್ತೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿ ಅವರ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಡಿ ಸಿ ತಮ್ಮಣ್ಣ ಸಾಹೇಬರೇ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿ ಅವರ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಅಂದಾನಿ ಸಾಹೇಬರೇ, ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರೇ, ಇವತ್ತೇನಾದರೂ ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ತಂದೆ ತಾಯಂದ್ರಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಇದೇ 18ರಲ್ಲೂ ಕೂಡ ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಎಲ್ಲ ಸಮುದಾಯಕ್ಕೂ ಕೂಡ ವಿಶೇಷವಾಗಿ ನಮ್ಮ ರೈತ ಸಮುದಾಯಕ್ಕೆ ಮತ್ತೆ ಈ ರಾಜ್ಯದಲ್ಲಿ ಯಾವ ರೀತಿ 1000ಕ್ಕೂ ಹೆಚ್ಚು ರೈತರುಗಳ ಆತ್ಮಹತ್ಯೆ ಪ್ರಕರಣ ಪ್ರಾರಂಭ ಆಗಿದೆ, ಇದೇ ರೀತಿ 2013 ಹಾಗೂ 2018ರಲ್ಲೂ ಕೂಡ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಿಗಳು ಆತ್ಮಹತ್ಯೆಗೆ ಶರಣರು. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂತ ಒಂದು ಇತಿಹಾಸ ಇವತ್ತು ನಿಮ್ಮ ಮುಂದೆ ಇದೆ ಅಂತ ಮತ್ತೆ ನಾನು ಹೇಳಲಿಲ್ಲ. ಆದ್ರೆ ಒಂದು ಇತಿಹಾಸ ಮತ್ತೆ ಮರುಕಳಿಸಿದೆ, ಯಾವ ರೀತಿ 18ರಲ್ಲಿ ಕುಮಾರಣ್ಣ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಿಗಳ ಒಂದು ಆಶೀರ್ವಾದ ಮಾಡಿದ್ರಿ. ಅದೇ ರೀತಿ ಮತ್ತೆ ಇವತ್ತು ಕೇಂದ್ರದ ಸಚಿವರಾಗಿ ಮಾಡಲಿಕ್ಕೆ ಮಾನ್ಯ ಕುಮಾರಣ್ಣ ಅವರಿಗೆ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದೊಡ್ಡ ಬಹುಮತದಿಂದ ಇವತ್ತು ಜಯವನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ತಂದೆ ತಾಯಿಗಳು, ವಿಶೇಷವಾಗಿ ನಮ್ಮ ಪಾಂಡವಪುರ ಕ್ಷೇತ್ರದ ಎಲ್ಲ ಮತದಾರ ಪುಟ್ಟರಾಜಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕನಾಗಿ 2000
ಪಕ್ಷದಿಂದ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ರು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಮ್ಮ ಪುಟ್ಟರಾಜಣ್ಣನ್ನು ಕೂಡ ಸಂಸದರಾಗಿ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರು ಆಶೀರ್ವಾದ ಮಾಡಿದ್ರಿ. 5.5 ಲಕ್ಷ ಜನ ಪುಣ್ಯಾತ್ಮ ತಂದೆ ತಾಯಂದ್ರುಗಳು ಮಾನ್ಯ ಪುಟ್ಟರಾಜಣ್ಣ ಅವರಿಗೆ ಮತವನ್ನು ಹಾಕಿದ್ದಾದ್ರೆ ಸ್ವತಂತ್ರ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರು 5.5 ಲಕ್ಷ ಜನ ತಾವು ನನಗೆ ಆಶೀರ್ವಾದ ಮಾಡತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹುಶಃ ಸಾಕಷ್ಟು ಜನ ಹಿರಿಯರು ಸಾಕಷ್ಟು ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ, ಸೋತಂತ ಜಾಗದಲ್ಲೇ ಮತ್ತೊಮ್ಮೆ ಗೆದ್ದು ಬೀಗಬೇಕು ಅಂತಕ್ಕಂಥದ್ದನ್ನ ಪಕ್ಷದ ಕಾರ್ಯಕರ್ತರುಗಳ ಒಂದು ಅಭಿಲಾಷೆ ಏನಾಗಿತ್ತು, ಎಲ್ಲ ನಮ್ಮ ಹಿರಿಯ ಮುಖಂಡರುಗಳ ಒಂದು ಸಲಹೆ ನನಗೆ ಕೊಟ್ಟಿದ್ರು. ಬಹುಶಃ ಅವತ್ತು ನಾನು ತಗೊಂಡಂತ ಒಂದು ತೀರ್ಮಾನ ಏನು, ಸಾಕಷ್ಟು ರಾಜ್ಯದಲ್ಲಿ ಜನತಾದಳ ಪಕ್ಷ ಮುಗ್ಧವಾಗಿದೆ, ಜನತಾದಳ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ ಅಂತಕ್ಕಂಥ ಉದ್ದಟ್ಟನದ ಮಾತುಗಳಿಗೆ ಇವತ್ತು ತಕ್ಕವಾದಂತಹ ಒಂದು ಉದ್ದವನ್ನ ಮಾನ್ಯ ಕುಮಾರಣ್ಣ ಅವರು ಈ ಸಂದರ್ಭದಲ್ಲಿ ಕೇಂದ್ರದ ಸಚಿವರಾಗಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆಯ ತಂದೆ ತಾಯಿಯ ಒಂದು ಆಶೀರ್ವಾದ ಮತ್ತೊಮ್ಮೆ ಜನತಾದಳ ಪಕ್ಷಕ್ಕೆ ಇವತ್ತು ಮರುದಿನ ಬಂದಂತಾಗಿದೆ. ಮಾನ್ಯ ಕುಮಾರಣ್ಣ ಅವರಿಗಾಗಲೇ ಕಳೆದ 1-1.5 ತಿಂಗಳಿಂದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ತಿಂದಿದ್ದಾನು, ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡಿದ್ದೀರ. ಯಾವ ರೀತಿ ನನಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಸುವರ್ಣವಾದಂಥ ಒಂದು ಅವಕಾಶವನ್ನ ನಮ್ಮ ಭಾರತ ದೇಶವನ್ನು ಕಟ್ಟಲಿಕ್ಕೆ ಬಹುಶಃ ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತು ನಾನು ಹೇಳಬೇಕಾಗ್ತದೆ. ಇವತ್ತು ಏಳು ದೊಡ್ಡ ಹುದ್ದೆಗಳನ್ನೇ ಇವತ್ತು ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದ್ದಾರೆ. ಇವತ್ತು ಈ ದೇಶದ ಆರ್ಥಿಕ ಶಕ್ತಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಮೂಲಕ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅತ್ಯಂತ ಇವತ್ತು ಹೆಸರುವಾಸಿಯಾಗಿ ಕೆಲಸವನ್ನು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮಾನ್ಯ ಕುಮಾರಣ್ಣ ಅವರು ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ನಾಗರಿಕನಲ್ಲಿ ಇರ್ತಕ್ಕಂಥ ಒಂದು ಅಭಿಲಾಷೆ. ಬಹುಶಃ ದೇಶ ಹಾಗೂ ರಾಜ್ಯ ಒಂದು ಭಾಗ ಆದರೆ ಎಂದಿಗೂ ಕೂಡ ಕುಮಾರಣ್ಣನ ಹೃದಯ ಮಂಡ್ಯದಲ್ಲೇ ಬಿಡುತ್ತಾ ಇರುತ್ತೆ. ವಾರಕ್ಕೆ ಒಮ್ಮೆ ಈಗಾಗಲೇ ನೋಡಿದಿರಿ ಯಾವ ರಾಜ್ಯ ಸರ್ಕಾರ ಕೇಂದ್ರದ ಸಚಿವರು ಬಂದಂತ ಸಂದರ್ಭದಲ್ಲಿ ಜನತಾ ದರ್ಶನ ಅಂತಕ್ಕಂಥ ಜನಪರವಾದಂಥ ಕಾರ್ಯಕ್ರಮ, ಜನಗಳ ಕಷ್ಟ ಸುಖವನ್ನು ಆಲಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಪ್ರಾರಂಭವನ್ನು ಮಾಡಿದ್ರು. ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಕಾಲಿಡ್ತಾ ಇದ್ದಂಗೆ ಮತ್ತೆ ನಾನು ಜನತಾ ದರ್ಶನದ ಮೂಲಕ ಜನಗಳ ಕಷ್ಟ ಸುಖವನ್ನು ಮಂಡ್ಯ ಜಿಲ್ಲೆಯಲ್ಲಿ ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ 1 ಜನತಾ ದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಪಾಪ ಅದಕ್ಕೆ ತಡೆ ಒಡ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ, ಯಾವುದೇ ರೀತಿ ಸಹಕಾರವನ್ನು ಕೊಡದಿರ ಅಧಿಕಾರಿಗಳನ್ನು ತಡೆ ಒಡ್ಡಿ ಅವತ್ತು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಸಾಕ್ಷಿ ನಿಮ್ಮ ಮುಂದೆ ಇದೆ. ಆದರೆ ಇತ್ತೀಚೆಗೆ ನೆನ್ನೆದಿನ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಒಂದು ಸುದ್ದಿ ವಿಸ್ತರಣೆ ಆಗ್ತಾ ಇತ್ತು, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಜನಗಳು ಕೊಟ್ಟಂತ ಮನವಿ ಪತ್ರಗಳನ್ನ ಕಿತ್ತಿ ಕಸಕುಟ್ಟಿಗೆ ಹಾಕಿದ್ದಾರೆ ಅಂತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಇನ್ನೊಂದು ಕೂಡ ಕೇಂದ್ರದ ಸಚಿವರಾಗಿ 2 ಬಾರಿ ಅಲ್ಲ 3 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾದ್ರೂ ಕೂಡ ಅವರ ಊಟ ಸಹಿತ ಅವರು ಸಂಜೆ 5 ಗಂಟೆಗೆ ಜನತಾ ದರ್ಶನ ಮಾಡ್ತಾ ಮಾಡ್ತಾನೆ, ಜನಗಳ ಆಹ್ವಾನಗಳನ್ನ ಸ್ವೀಕಾರ ಮಾಡ್ತಾನೆ, ಅವರು ಊಟವನ್ನು ಮಾಡಿದಂಥದ್ದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ಹಾಗಾಗಿ ಇವತ್ತು ಕುಮಾರಣ್ಣ ಅವರಿಗೆ ಈ ದೇಶವನ್ನ ಈ ರಾಜ್ಯವನ್ನ ಜೊತೆಯಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ಏನು ಕುಂಠಿತಗೊಂಡಿದೆ ಇದಕ್ಕೆ 1 ವರ್ಷ ತಿರುವು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಮಾರಣ್ಣ ಅವರು ಅವರ ಹೃದಯದಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಎಲ್ಲ ನಮ್ಮ ನಾಯಕರುಗಳು ಕೂಡ ಮಾನ್ಯ ಕುಮಾರಣ್ಣ ಅವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು
ತಮ್ಮೆಲ್ಲರನ್ನೂ ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಕೂಡ ತಾವು ಪ್ರೀತಿ ವಿಶ್ವಾಸದಿಂದ ಎಲ್ಲೇ ಕರೆದರು ಯಾವ ಸಾವು ನೋವುಗಳು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮಾನ್ಯ ಕುಮಾರಣ್ಣ ಅವರು ಮಾತನಾಡ್ತಕ್ಕಂಥದ್ದು ಬಹುಶಃ ಈಗಾಗಲೇ 2:45 ಆಗಿದೆ. ಬೆಳಗ್ಗೆ 10:30 ಮಾನ್ಯ ಪುಟ್ಟರಾಜಣ್ಣವರು ಈಗಾಗಲೇ ಕ್ಷೇತ್ರದ ಎಲ್ಲ ನಮ್ಮ ತಂದೆ ತಾಯಂದಿರುಗಳಿಗೆ ಅಚ್ಚುಕಟ್ಟಾಗಿ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ಕುಮಾರಣ್ಣವರು ಪಾಂಡವಪುರಕ್ಕೆ ಕಾಲಿಟ್ಟ ಇದ್ದಾಗೆ ಆ ಮಳೆರಾಯ ಕೂಡ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಮಗೆ ಶುಭ ಸೂಚನೆ. ಇನ್ನು ಮುಂದುವರೆದ ಭಾಗವಾಗಿ ಮಾನ್ಯ ಕುಮಾರಣ್ಣ ಅವರು ಮಾತನಾಡಿದರೆ ನಾನು ಹೆಚ್ಚು ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಒಬ್ಬ ಯುವಕನ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಕೇಳಿಕೊಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.